ಹಾಯ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಛತ್ತೀಸ್ಗಢಲ್ಲಿ ದುರ್ಗ್ ಅನ್ನೋ ಊರಲ್ಲಿದ್ದೀನಿ. ಇವತ್ತು ನಿನ್ನೆ ನೈಟು ನಾನು ಮಹಾರಾಷ್ಟ್ರದಿಂದ ಛತ್ತೀಸ್ಗಢ ಬರ್ತಾ ಇದ್ದೆ. ಲೇಟ್ ಆಗೋಯಿತು. ಸ್ವಲ್ಪ ರೋಡ್ಸು ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇರೋದ್ರಿಂದ ತುಂಬ ಡಸ್ಟ್ ಇತ್ತು, ರೋಡೆಲ್ಲ ತುಂಬ ಖರಾಬಾಗಿತ್ತು. ಬರ್ತಾ ಇದ್ದಾಗ ನನಗೆ ರೋಡಲ್ಲಿ ಒಬ್ಬರು ಕಾರಲ್ಲಿ ಬರ್ತಾಯಿದ್ದೆ, ನಾನು ನೋಡಿ ನಿಲ್ಲಿಸಿ, ನನ್ನ ಗಾಡಿ ನೋಡಿ ನಿಲ್ಲಿಸಿ ಮಾತಾಡ್ಸಿದ್ರು. ಅವರು ನಮ್ಮ ಕರ್ನಾಟಕದವರೇ, ಬೆಂಗಳೂರವರೇ ಪ್ರಾಪರು. ಅವರು ಇಲ್ಲಿ ದುರ್ಗ ಛತ್ತೀಸ್ಗಢಲ್ಲಿ ದುರ್ಗ್ ಅನ್ನೋ ಊರಲ್ಲಿ ಅಕ್ಷಯ ಫೌಂಡೇಶನ್ ಇದೆ, ಅಕ್ಷಯ ಪಾತ್ರ ಫೌಂಡೇಶನ್ನು, ಅದರಲ್ಲಿ ಏನೋ ಒಂದು ಪೋಸ್ಟಲ್ಲಿದ್ದಾರೆ. ಅವರು ಅವ್ರು ನೋಡಿ ನಿಲ್ಲಿಸಿ ಮಾತಾಡಿಸಿ ಮತ್ತು ನನಗೆ ಎಲ್ಲಿ ಉಳ್ಕೊಳ್ತೇನೆ ಕೇಳಿದಕ್ಕೆ, ನಾನು ಇಲ್ಲೇ ಸರ್ ಹೈವೇದಲ್ಲಿ ಎಲ್ಲಾದರೂ ನೋಡ್ತಾ ಇದ್ದೀನಿ ಉಳ್ಕೊಳ್ಳೋದಕ್ಕೆ ಅಂತ ಹೇಳಿದೆ ಅವ್ರಿಗೆ. ಅವರು ಇಲ್ಲ, ನೀವು ಬಂದುಬಿಡಿ, ಇಲ್ಲಾಂದರೆ ಒಂದು 8 ಕಿಲೋಮೀಟರ್ಸ್ ಆಗುತ್ತೆ, ನಾನು ಹೇಳ್ತೀನಿ ಆ ಪ್ಲೇಸ್ ಲೊಕೇಶನ್ನು, ಗೂಗಲ್ ಮ್ಯಾಪ್ ಹಾಕ್ಕೊಂಡು ಬಂದುಬಿಡಿ ಅಲ್ಲಿಗೆ, ನಿಮಗೆ ರೂಮ್ ಎಲ್ಲ ಕೊಡ್ತೀನಿ ಮತ್ತು ಫುಡ್ ಎಲ್ಲ ಕೊಡ್ತೀನಿ ಅಂತ ಹೇಳಿದರು. ಅದೇ ರೀತಿ ನಾನು ಅಲ್ಲಿಂದ ಬರೋಷ್ಟರಲ್ಲಿ ಒಂದು 10 ಗಂಟೆ ಆಗಿತ್ತು. ನನಗಿಂತ ಅವರು ಕಾರಲ್ಲಿ ಬರೆದಾಗ ಸ್ವಲ್ಪ ಬೇಗ ಬಂದರು. ನಾನು ಬರೋಷ್ಟರಲ್ಲಿ ಎಲ್ಲ ನನಗೆ ರೂಮು ಫುಡ್ಡು ಎಲ್ಲ ಅರೇಂಜ್ ಮಾಡಿಟ್ಟಿದ್ದರು. ನಮ್ಮ ಬಂದಿದ್ದ ತಕ್ಷಣ ಮೈನ್ ಗೇಟಿಂದ ಕರ್ಕೊಂಬರೋಕ್ಕೆ ಒಬ್ಬರು ಬಂದು, ಮತ್ತು ಒಳಗಡೆ ಬಂದ ತಕ್ಷಣ ಲಗೇಜಲ್ಲಿ ಇಳಿಸ್ಕೊಡೋಕ್ಕೆ ಒಂದಿಬ್ಬರು ಹುಡುಗರನ್ನ ಕಳಿಸಿದರು, ತುಂಬ ಸಪೋರ್ಟ್ ಮಾಡಿದ್ರು. ಈಗ ಇದು ದುರ್ಗನ ಸಿಟಿ, ಇಲ್ಲಿಂದ ರಾಯ್ಪುರ್ ಹೋಗ್ತಾ ಇದ್ದೀವಿ. ರಾಯ್ಪುರಲ್ಲಿ ಒಬ್ಬರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸರ್ಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ, ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ. ಅವರು 1 ಗಂಟೆಗೆ ಬರಕ್ಕೆ ಹೇಳಿದ್ದಾರೆ. ಈಗ ಟೈಮು 12:30 ಆಗಿದೆ. ಇಲ್ಲ ಹೋಗೋಷ್ಟರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, 1-1.5 ಆಗುತ್ತೆ. ಹೋಗಿ ಅವ್ರನ್ನ ಮೀಟ್ ಮಾಡಬೇಕು. ಅವ್ರು ಮೀಟ್ ಮಾಡಿದ್ರೆ ನಮಗೆ ಎಲ್ಲ ಕಡೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಏನು ನಮಗೆ ಗಿಡಗಳು ಬೇಕೋ ಅದನ್ನ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಡೈರೆಕ್ಟಾಗಿ ಬಂದು ಮಾತಾಡ ಅಂತ ಹೇಳಿದ್ದಾರೆ. ಅದಕ್ಕೆ ಅಲ್ಲೇ ಹೋಗ್ತಾ ಇದ್ದೀವಿ. ಈಗ 69 ಕಿಲೋಮೀಟರ್ಸ್ ಇದೆ, 1.5 ಅವರ್ ತೋರಿಸ್ತಾ ಇದೆ. ನಿನ್ನೆ ಹೋಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸಲ್ಲಿ ಅರಣ್ಯ ಭವನ್ ಅಂತ ಬರುತ್ತೆ, ಅಲ್ಲಿ ಹೋಗಿಬಿಟ್ಟು ಮಾತಾಡ್ಕೊಳೋ ಅಂತ ಹೋಗಿದ್ವಿ. ಅಲ್ಲಿ ನಮಗೆ ಮೊನ್ನೆ ಒಬ್ಬರು ಇಸ್ಕಾನ್ ಅಕ್ಷಯ ಪಾತ್ರ ಫೌಂಡೇಶನಲ್ಲಿ ಉಳ್ಕೊಂಡಿದ್ದೆ, ಅವರು ಪರಿಚಯ ಮಾಡಿಕೊಟ್ರು. ಅಲ್ಲಿ ಹೋದ್ಮೇಲೆ ನೋಡೋದಕ್ಕೆ ಗೊತ್ತಾಯಿದು ಫುಲ್ ಇನ್ಚಾರ್ಜ್ ಬಂದುಬಿಟ್ಟು ನಮ್ಮ ಕರ್ನಾಟಕದವರೇ, ಕನ್ನಡದವರೇ ಇದ್ದರು. ಹಾಗೆ ನಮಗೆಲ್ಲ ಫುಲ್ ಸಪೋರ್ಟ್ ಮಾಡಿ ಮತ್ತು ಅವ್ರದ್ದೇ ಒಂದು ನೈಟು ಗೆಸ್ಟ್ ಹೌಸ್ ಒಂದು ಕೊಟ್ಟಿದ್ರು ಉಳ್ಕೊಳ್ಳೋದಕ್ಕೆ. ಮತ್ತು ಈಗ ಬಂದಿದ್ದೀವಿ ನರ್ಸರಿ ಫಾರ್ಮ್ಗೆ, ಇಲ್ಲಿಂದ ಗಿಡ ತೊಗೊಂಡೋದಕ್ಕೆ. ಈಗ ಒಂದು 12 ಗಿಡ ಕೊಟ್ಟಿದ್ದಾರೆ, ತೊಗೊಂಡಿದ್ದೀವಿ. ಸ್ವಲ್ಪ ದೊಡ್ಡ ದೊಡ್ಡದಾಗೆ ಇದ್ದಾವೆ ಪ್ಯಾಕೆಟು, ಎತ್ಕೊಂಡು ಹೋಗೋಕ್ಕೆ ಸ್ವಲ್ಪ ರಿಸ್ಕ್ ಆಗುತ್ತೆ. ಇಲ್ಲೇನೋ ಲಗೇಜನ್ನು ಇಲ್ಲೇ ಬಿಟ್ಟಿದ್ದೀವಿ. ಓಕೆ, ನೆಕ್ಸ್ಟು ಬೇರೆ ಕಡೆ ಹೋದಾಗೆಲ್ಲ ಲಗೇಜು ಇರುತ್ತೆ, ಏನು ಮಾಡಬೇಕೋ ಗೊತ್ತಿಲ್ಲ. ನೋಡೋಣ ಏನೇನಾಗುತ್ತೋ, ಟ್ರೈ ಮಾಡೋಣ ಅಷ್ಟೇ. ಟೋಟ್ಲು ಒಂದು 12 ಗಿಡ ಎತ್ಕೊಬಂದಿದ್ವಿ, ಅದರಲ್ಲಿ ಒಂದು 6 ಗಿಡ ಇಲ್ಲೇ ಇಳಿಸ್ಬಿಟ್ಟು ಇನ್ನೊಂದು 6 ಗಿಡ ಮಾತ್ರ ತೊಗೊಂಡಿದ್ವಿ. ಯಾಕಂದರೆ ಎಲ್ಲ ದೂರ ದೂರ ಆಗುತ್ತೆ, ಈ 6 ತಾಲೂಕು ಈಗ ವಿಸಿಟ್ ಮಾಡಬೇಕಂದ್ರೆ ಕಮ್ಮಿ ಅಂದ್ರೂ ಒಂದು 105 ಕಿಲೋಮೀಟ್ರ್ ಮೇಲೆ ಆಗುತ್ತೆ. ಆಲ್ರೆಡಿ ಈಗ ಟೈಮು 12:30 ಆಗ್ತಾ ಬಂದಿದೆ, ಅಷ್ಟೊಂದು ಕವರ್ ಮಾಡೋಕ್ಕಾಗಲ್ಲ. ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಒಂದು 6 ತಾಲೂಕು ಮಾತ್ರ ವಿಸಿಟ್ ಮಾಡೋಣ ಅಂತ ಒಂದು ಮ್ಯಾಪ್ ಮಾಡ್ಕೊಂಡಿದ್ದೀನಿ. ಫಸ್ಟು ಅವಾಂಗ್ ಅನ್ನೋ ತಾಲೂಕಿಗೆ ಹೋಗ್ತಾ ಇದ್ದೀನಿ. ಉಳಿದಿರೋದೆಲ್ಲ ಇಲ್ಲೇ ಇಟ್ಟು ಪಕ್ಕದಲ್ಲೇ ಇದೆ ನಮ್ಮ ನರ್ಸರಿ ಬಂದುಬಿಟ್ಟು. ಇದೇ ಗೆಸ್ಟ್ ಹೌಸು, ನಾನು ರಾತ್ರಿ ಉಳ್ಕೊಂಡಿದ್ದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು ಗೆಸ್ಟ್ ಹೌಸ್ ಕೊಟ್ಟಿದ್ದರು, ಈ ಗೆಸ್ಟ್ ಹೌಸಲ್ಲಿ ರಾತ್ರಿ ಉಳ್ಕೊಂಡಿದ್ದು. ಇದ್ರ ಹಿಂದ್ಗಡೆನೇ ಇದೆ ನರ್ಸರಿ, ನಮಗೆ ಮತ್ತೆ ಬೇಕಾದ್ರೂ ತೊಗೋಬೋದು. ಈಗ ಆಲ್ರೆಡಿ ಒಂದು 12 ಎತ್ಕೊಬಂದೆ, ಈಗ 12 ಹೋಗೋಕ್ಕಾಗಲ್ಲ ಅಂದ್ರಿಂದ ಒಂದು 6 ಗಿಡ ಇಲ್ಲಿ ಸೈಡಲ್ಲಿ ಇಟ್ಟು ಇನ್ನೊಂದು 6 ಗಿಡ ತೊಗೊಂಡಿದ್ದೀವಿ.
अरे विद्यार्थियों, अभी आज 7 नवंबर 2023 के दिन हमारे दक्षिण भारत के भाई साहब दिवाकर रेड्डी जी यहाँ पर उपस्थित हुए हैं। ये जो है भारत भ्रमण के उद्देश्य से भारत के विभिन्न राज्यों का परिवेश, संस्कृति और उनके सभ्यताओं का गहन अध्ययन करने के लिए भारत भ्रमण के उद्देश्य से निकले हुए हैं, जो कि आज हमारे छत्तीसगढ़ राज्य के अभनपुर तहसील में उपस्थित हुए हैं और अपने आगमन पर आप लोगों से दक्षिण भारत के विविधताओं और अपने राज्यों से छत्तीसगढ़ के राज्य में क्या भिन्नता है, क्या समानता है, उनके परिवेश के बारे में आप लोगों से चर्चा करेंगे, अपने जानकारी साझा करेंगे। तो सभी बच्चे दिवाकर रेड्डी जी के लिए एक बार जोरदार तालियों से इसका स्वागत करेंगे। बताइए भैया जी। हाय बच्चों, मेरा नाम दिवाकर रेड्डी है, मैं बेंगलुरु से निकला हूँ। मैं ऑल इंडिया ट्रिप कर रहा हूँ। ऑल इंडिया मतलब हर स्टेट को जा रहा हूँ। हर स्टेट में, हर जिला, हर तालुक को विजिट करके, एक एक तालुक में एक विलेज को गवर्नमेंट स्कूल सेलेक्ट करके वो स्कूल का पास जाके एक ट्री प्लांटेशन कर रहा हूँ, पौधा लगा हूँ। आज पहली स्टेट इधर ही छत्तीसगढ़ में आया, पहली स्कूल आपका ही। मेरे को इतना बच्चों लोग को देख के बहुत खुश हो रहा है। इतना स्ट्रेंथ गवर्नमेंट स्कूल में बहुत कम दिखता है, इधर तो बहुत है। मेरे को इतना बच्चे लोग एक ही साथ में देख के बहुत खुश हो रहे हैं। अभी ये आज मैं इधर आपका स्कूल का पास दो ट्री पौधा लगा दिया। तो आप लोग सभी हर दिन उसका पानी डालना है दो बार, ठीक है? डालेंगे नहीं डालेंगे? हाँ भैया जी, जैसे कि आप बोली अलग है भैया का, हम लोग जैसे हिंदी बोलते कि नहीं बोलते हैं, हिंदी भाषा के भी जानकारी रखते हैं। साथ ही अपने दक्षिण भारत में जो भी भाषा वहाँ पर चलते हैं, जैसे कि कर्नाटक में कौन सा भाषा चलते हैं? कन्नड़ा। और आंध्र प्रदेश, तेलंगाना में तेलुगु भाषा है और तमिलनाडु में तमिल भाषा है। जानकारी रखते हैं भैया जी आप लोगों से उस भाषा में। जा सकते हैं सर शूज़ पहन के जा सकते हैं ना? नहीं तो निकल देंगे। नहीं नहीं ठीक है, निकल देंगे। ये वो ऐसे ले लो। वो ऐसे लेना, थ्री टेंट से लेना है। दोनों का ले लो, तीनों एक ले लो, ले लो इस यहाँ से लेना, सबको एक दे दो, तीनों लोग लेना। हाँ
सर इन लोग दूसरा बच्चे लोग का उधर ही देंगे। आपको चॉकलेट दे दिया ना? ओके हाँ बोल। और कौन सा है? और कौन सा रूम है? सक्रपादमिक शाला गोडेपुरा अमनपुर। नम पोस्ट तालूक विजिट इवतु अमनपुर अो ऊरल बंदी इले गोर्मेंट स्कूल 1-5 इतु आ स्कूल विजिट माडि अल्लोंदु गिड नडबेकु अंदुकोंडे आदरे ಅಲ್ಲಿ ಇರೋ ಸ್ಟ್ರೆಂತ್ ನೋಡಿ ಈ ಒಂದು ಎರಡು ಗಿಡ ಫಸ್ಟ್ ಟೈಮ್ ಆಗಿದ್ರಿಂದ ಈ ಒಂದು ಎರಡು ಗಿಡ ನೆಡಂದ್ಬಿಟ್ಟು ಎರಡು ಗಿಡ ನೆಟ್ಟಿದ್ವಿ. ಒಂದು ಜಮ್ನೇರ್ಲೆ, ಇಲ್ಲಿ ಜಮ್ನೇರ್ಲೆನ ಜಾಮೂನ್ ಅಂತಾರೆ. ಮತ್ತು ಇನ್ನೊಂದು ಬಾದಾಮ್. ಈ ಎರಡು ಗಿಡ ನೆಟ್ಟಿ ಇಲ್ಲಿ ಎಲ್ಲ ಪ್ರೊಸೆಸ್ ಮುಗಿದಿದ್ದೆ ಒಂದು 2 ಅವರ್ ಮೇಲಾಯಿತು. ಅದು ಇನ್ನೊಂದು ಸ್ಕೂಲ್ ಹೋಗೋಷ್ಟರಲ್ಲಿ ಸ್ಕೂಲ್ ಬಂದಾಗ್ಬಿಡುತ್ತೆ ಅಂದ್ಬಿಟ್ಟು ನೋಡೋಣ ಅಂದಿವಿ. ಯಾವುದಾದ್ರು ಸಿಕ್ಕಿದ್ರೆ, ಯಾವುದೋ ಸ್ಕೂಲ್ ಸಿಕ್ಕಿದ್ರೆ ನೋಡಬೇಕು ಬೇರೆ ತಾಲೂಕಲ್ಲಿ. ಯಾಕಂದರೆ ಈ ತಾಲೂಕಿಂದ ತಾಲೂಕು ಹೋಗೋಕ್ಕೆ ಮಿನಿಮಮ್ ಒಂದು 3.5 ಗಂಟೆ ಮೇಲೆ ತಗೊಳುತ್ತೆ. 25 ಕಿಲೋಮೀಟ್ರ್ ಮೇಲೆ ಇದೆ, ಅದರಿಂದ ಹೋಗ್ತಾ ಇದ್ದೀನಿ. ಇನ್ ಕೇಸ್ ಏನಾದರೂ ಸ್ಕೂಲ್ ಇದ್ದರೆ, ಯಾಕಂದರೆ ಆಲ್ರೆಡಿ ಈಗ 3 ಕಾಲಾಗ್ಬಿಟ್ಟಿದೆ. ಸ್ಕೂಲ್ ಇದ್ರೇ ಇದೆಲ್ಲ ನಮ್ಮ ಪ್ರೋಸೆಸ್ ಹಾಕಿ ಮಿನಿಮಮ್ ಏನಿಲ್ಲ ಕಮ್ಮಿ ಅಂದ್ರೂ ಒಂದು 1 ಅವರ್ ಆಗಿಬಿಡುತ್ತೆ. ಅದರಿಂದ ನೋಡಬೇಕು. ಫಸ್ಟ್ ಟೈಮ್ ಆಗಿದ್ದರಿಂದ ಒಂದು ಅಂಗಡಿಯಲ್ಲಿ ಒಂದು ಸಣ್ಣದು ಚಾಕ್ಲೇಟ್ ಒಂದು 2 ಪ್ಯಾಕೆಟ್ ತೊಗೊಂಡಿದ್ದೆ. ಫಸ್ಟು 1 ಕೊಟ್ಟೆ ಮಕ್ಕಳಿಗೆ, ಸ್ಟ್ರೆಂತ್ ಜಾಸ್ತಿ ಇರೋದ್ರಿಂದ ಸಾಗೋಗುತ್ತೋ ಇಲ್ಲ ಅಂತ 1 ಕೊಟ್ಟೆ. ಮತ್ತು ಉಳಿತು ಇನ್ನೊಂದು ಪ್ಯಾಕೆಟ್ ಅವ್ರಿಗೆ ಕೊಟ್ಬಿಟ್ಟು ಅವ್ರನ್ನೇ ಕೊಡೋಕೆ ಕೇಳಿದೆ ಮಕ್ಕಳಿಗೆ. ಏನೋ ಒಂಥರ ಖುಷಿ ಆಗ್ತಾಯಿದೆ. ಫಸ್ಟ್ ಟೈಮು ಈ ಥರ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಈ ಥರ ಹೋಗ್ಬಿಟ್ಟು ಮಾಡೋದ್ರಿಂದ, ಏನೋ ಒಂದು ಸೋಷಿಯಲ್ ಸರ್ವಿಸ್ ಮಾಡೋದ್ರಿಂದ ಅದರಲ್ಲಿ ಇರೋ ಖುಷಿನೇ ಬೇರೆ. ಛತ್ತೀಸ್ಗಢ ರಾಯ್ಪುರ್ ಹೋದ ತಕ್ಷಣ ಒಂದು ಒಳ್ಳೆ ಹೆಲ್ಪ್ ಆಯ್ತು ನಮಗೆ. ಅವರು ಅಕ್ಷಯ ಪಾತ್ರ ಫೌಂಡೇಶನ್ನಿಂದ ಮೊನ್ನೆ ನೈಟ್ ಅವರ ಫೌಂಡೇಶನ್ ಹತ್ರ ಉಳ್ಕೊಂಡಿದ್ದೆ. ಅವರು ನಮ್ಮ ಕನ್ನಡದವರೆ. ಮತ್ತು ಅವ್ರ ಕಡೆಯಿಂದ ಪರಿಚಯ ಮಾಡಿಕೊಟ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರನ್ನ. ಅವರು ಟೋಟಲ್ ಸ್ಟೇಟ್ ಹೆಡ್ ಒಬ್ಬರನ್ನ ಪರಿಚಯ ಮಾಡಿದ್ರು, ಅವರು ಆಂಧ್ರದವರು. ಮತ್ತು ಅವ್ರ ಕಡೆಯಿಂದ ನಾನು ಈ ಥರ ಬೆಂಗಳೂರಿಂದ ಬರ್ತಾಯಿದ್ದೆ ಅಂತ ಹೇಳಿದ್ದಕ್ಕೆ, ಮತ್ತು ಇನ್ನೂ ಅವ್ರ ಟೀಮಲ್ಲೇ ಅವರ ಇದರಲ್ಲೇ ನಮ್ಮ ಕರ್ನಾಟಕದವರು ಒಂದು ಇಬ್ಬರು ಸಿಕ್ಕಿದ್ರು. ಒಬ್ಬರು ವಿಜಯ್ ಸರ್ ಅಂತ, ಇನ್ನೊಬ್ಬರು ರಾಜು ಸರ್ ಅಂತ. ಅವ್ರು ತುಂಬ ಸಪೋರ್ಟ್ ಮಾಡಿದ್ರು. ವಿಜಯ್ ಸರ್ ಅಂತ ನಮ್ಮನ್ನು ಅವ್ರ ಜೊತೆ ಕೂರಿಸ್ಕೊಂಡು 3 ಅವರ್ ಕಂಟಿನ್ಯೂಸಾಗಿ ಮಾತಾಡಿದ್ರು ನನ್ನ ಜೊತೆ. ಅವ್ರಿಗೇನೋ ಮೀಟಿಂಗ್ ಇದ್ರೂ ಅದು ಬೇಗ ಒಂದು 5-10 ನಿಮಿಷ ಮುಗಿಸ್ಕೊಂಬಂದ್ಬಿಟ್ಟು ಮೀಟಿಂಗ್ನ ನನ್ನ ಹತ್ರ ಮಾತಾಡೋದಕ್ಕೋಸ್ಕರನೇ ಕೂತ್ಕೊಂಡು ಫುಲ್ ಡೀಟೇಲ್ ಎಲ್ಲ ತಿಳ್ಕೊಂಡು ನನ್ನ ಪರ್ಸ್ನಲ್ ವಿಷಯ ಎಲ್ಲ ತಿಳ್ಕೊಂಡು ಫುಲ್ಲು ಸಪೋರ್ಟ್. ಬೆಳಗ್ಗೆಯಿಂದ 1-2 ಸಲ ಫೋನ್ ಮಾಡಿದರು. ಮತ್ತು ಎಲ್ಲ ಮತ್ತು ಇನ್ನೊಬ್ಬರು ಅವ್ರ ಜೂನಿಯರ್ ಒಬ್ಬರು ರಾಜು ಸರ್ ಅಂತ, ಅವ್ರ ಕಡೆಯಿಂದ ನಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಗೆಸ್ಟ್ ಹೌಸ್ ಸಿಕ್ಕಿತ್ತು ನೆನ್ನೆ. ಆ ಗೆಸ್ಟ್ ಹೌಸಲ್ಲಿ ನೆನ್ನೆ ಉಳ್ಕೊಂಡಿದ್ದೆ, ಮತ್ತು ಇವತ್ತು ಅಲ್ಲೇ ಉಳ್ಕೊಳ್ತಾ ಇದ್ದೀನಿ. ಲೇಟಾಗೋಯಿತು ಸ್ವಲ್ಪ, ಬೆಳಗ್ಗೆ ಅದು ಗಿಡ ಎಲ್ಲ ತೊಗೊಳೋದು ಗೆಸ್ಟ್ ಹೌಸ್ ಪಕ್ಕದಲ್ಲೇ ಇತ್ತು ಗಿಡ, ಅದೆಲ್ಲ ತೊಗೊಂಡು ಹೋಗೋಷ್ಟರಲ್ಲಿ ಫಸ್ಟ್ ದಿವಸ ಆಗಿದ್ದಾಗ ಸ್ವಲ್ಪ ಎಲ್ಲ ಪ್ಲಾನ್ ಮಾಡಿಕೊಂಡು ರೂಟ್ ಮ್ಯಾಪ್ ಎಲ್ಲ ಮಾಡೋಷ್ಟು ಸ್ವಲ್ಪ ಲೇಟಾಯಿತು. ಆದ್ರೂ ಒಂದೇ ಇದುವರೆಗೂ ಇವಾಗ ನಾ 3.5 ಆಗ್ತಾಯಿದೆ. ಒಂದು ತಾಲೂಕಲ್ಲಿ ಒಂದು ಸ್ಕೂಲ್ ಮಾತ್ರ ಕವರ್ ಮಾಡಿದೆ, ಇನ್ನು ಉಳಿದಿರೋದನ್ನ ಕವರ್ ಮಾಡೋಕ್ಕೆ ಟೈಮು ಇವತ್ತು ಆಗ್ತಾಯಿಲ್ಲ. ನಾಳೆ ಕವರ್ ಮಾಡಬೇಕು, ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ನಾಳೆ ಕವರ್ ಮಾಡಿ. ಒಂದು ಸ್ಕೂಲ್ ಹೋದರೆ ಇವತ್ತಂತೂ ಪರಿಸ್ಥಿತಿ ಆಗಿದ್ದರಿಂದ 2 ಅವರ್ ಆಗೋಯ್ತು ಎಲ್ಲ ಮುಗಿಸ್ಟಲ್ಲಿ. ನಾಳೆಯಿಂದ ಸ್ವಲ್ಪ ಸ್ವಲ್ಪ ಬೇಗ ಬೇಗ ಮುಗಿಸ್ಕೊಂಡು ಇನ್ನು ಜಾಸ್ತಿ ಇರೋದ್ರಿಂದ, ಯಾಕಂದರೆ ಒಂದೊಂದು ಇದರಲ್ಲೇ ಇಷ್ಟ ಆಗಿಬಿಟ್ರೆ ಒಂದೊಂದು ತಾಲೂಕಲ್ಲಿ, ಮತ್ತು ಒಂದು ಟೋಟಲ್ಲು ನಮ್ಮ ಇಂಡ್ಯಾದಲ್ಲಿ 5650 ತಾಲೂಕ್ಸ್ ಬರುತ್ತೆ. ಇದೆಲ್ಲ ಮಾಡೋಷ್ಟರಲ್ಲಿ 2 ವರ್ಷ ಆಗುತ್ತೋ 3 ವರ್ಷ ಆಗುತ್ತೋ 4 ವರ್ಷ ಆಗುತ್ತೋ ಒಟ್ನಲ್ಲಿ ನನಗಂತೂ ಗೊತ್ತಿಲ್ಲ. ಬಟ್ ನಾನು ಎಲ್ಲ ಕಡೆ ಮಾಡಿ ಹೋಗ್ಬೇಕು ಅಂತಿದ್ದೀನಿ. ಮತ್ತು ಲಗೇಜ್ ಜಾಸ್ತಿ ಆಗಿಬಿಟ್ಟಿದೆ ಗಾಡಿ, ಅಲ್ಲ ಒಂದೊಂದು ಕಡೆ ಗಾಡಿ ಹೇಳಿತಾ ಇಲ್ಲ. ಪಿಕಪ್ ಸ್ವಲ್ಪ ಕಡಿಮೆ ಇದೆ, ಇದೊಂದು 4 ವರ್ಷ ಹಳೆಯ ಗಾಡಿ ಆಗಿದ್ದರಿಂದ ಪಿಕಪ್ ಸ್ವಲ್ಪ ಕಡಿಮೆ ಇದೆ. ನಂದೇ ಲಗೇಜು ಜಾಸ್ತಿ ಆಗಿಬಿಟ್ಟಿದೆ, ಯಾಕಂದರೆ ಕಂಟಿನ್ಯೂಸ್ ಹೋಗೋದ್ರಿಂದ ನಂದು ಏನಿದೆ ಪರ್ಸ್ನಲ್ ಥಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ. ಇನ್ನು ಅದು ಏನು ಎಲ್ಲ ಲೈಟ್ ವೆಯ್ಟ್ ಇರೋದೇ ತೊಗೊಂಡಿರೋದು. ಜೀನ್ಸ್ ಪ್ಯಾಂಟ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಶರ್ಟ್ಸ್ ಟಿ ಶರ್ಟ್ಸ್ ಎಲ್ಲ ಅವಾಯ್ಡ್ ಒಂದು ಲೈಟ್ ವೆಯ್ಟ್ ಇರೋ ಟಿ ಶರ್ಟ್ ಮಾತ್ರ ತೊಗೊಂಡಿದ್ದೀನಿ ಸ್ವಲ್ಪ ಡೈಲಿ ಯೂಸ್ ಮಾಡೋದಕ್ಕೆ. ಆದ್ರೂ ಈ ಮತ್ತು ಅದ್ರ ಜೊತೆಗೆ ಈ ಗಿಡ ತೊಗೋಬೇಕಾದ್ರೆ ಒಂದು ಗಿಡ ಕನಿಷ್ಠ ಅಂದರೆ 1 ಕೆಜಿ ಬರುತ್ತೆ. ಈಗ 12 ಗಿಡ ತೊಗೊಂಡಿದ್ದೆ ಇವತ್ತು ಹೋಗಬೇಕು ಅಂತ. 12ರಲ್ಲಿ 6 ಕ್ಯಾನ್ಸಲ್ ಮಾಡಿ 6 ತೊಗೊಂಡೆ. 6ರಲ್ಲಿ ಒಂದೇ ಸ್ಕೂಲಲ್ಲಿ 2 ಗಿಡ ನೆಟ್ಟಿದೆ, ಇನ್ನು 4 ಗಿಡ ಉಳ್ಕೊಂಡಿದೆ.
ಈಗ ಲಗೇಜ್ ಎಲ್ಲ ಅಲ್ಲಿ ಗೆಸ್ಟ್ ಹೌಸ್ ಅಲ್ಲಿ ಬಿಟ್ಟಿರೋದ್ರಿಂದ ಪರವಾಗಿಲ್ಲ, ಎಲ್ಲ ಲಗೇಜು ತಗೊಂಡು ಮತ್ತೆ ಈ ಗಿಡನ ತಗೊಂಡು ಹೋಗ್ಬೇಕಾದ್ರೆ ಕಷ್ಟ ಆಗುತ್ತೆ, ಏನು ಮಾಡಬೇಕು ಅರ್ಥ ಆಗ್ತಾ ಇಲ್ಲ. ನೋಡೋಣ ಏನಾಗುತ್ತೋ. ನಮಗೆ ಸ್ಟೇಜ್ ಮೇಲೆ ಹೋಗಿ ಮಾತಾಡೋದು ಇಂಥವೆಲ್ಲ ನಮಗೆ ಯಾವತ್ತೂ ಮಾಡಿಲ್ಲ, ನಮಗೆ ಗೊತ್ತು ಇಲ್ಲ. ಅದೇನೋ ಹೋಗಿ ಏನೇನೋ ಸ್ವಲ್ಪ ಪ್ರಿಪೇರ್ ಆಗಿದೆ ಈ ಥರ ಹೋದರೆ ಈ ಥರ ಈ ಥರ ಮಾತಾಡಬೇಕು ಅಂತ, ಬಟ್ ಆದರೆ ಅಲ್ಲಿ ಹೋದರೆ ಕೆಲವೊಂದೆಲ್ಲ ಮರ್ತೋಗ್ಬಿಟ್ಟೆ, ಮಾತಾಡೋಕ್ಕೆ ಆಗಿಲ್ಲ. ನಾವೇನು ಸ್ಟೇಜು ಸ್ಟೂಡೆಂಟ್ಸ್ ಅಲ್ಲ, ನಾವು ಏನಿದ್ರು ಬ್ಯಾಕ್ ಬೆಂಚ್ ಸ್ಟೂಡೆಂಟ್ಸೇ. ಏನೋ ಸ್ವಲ್ಪ ಮಾತಾಡಿದ್ದೀವಿ, ಏನಾದರೂ ಅದರಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್ಸ್ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ, ಏನಾದ್ರು ನನ್ನ ಮಿಸ್ಟೇಕ್ಸ್ ಏನಿದೆ ಅಂತ ನೀವು ತಿಳಿಸ್ಕೊಡ್ಬೇಕು ನನಗೆ. ಯಾಕಂದರೆ ನೆಕ್ಸ್ಟು ನಮ್ಮನ್ನ ತಿದ್ಕೋಬೇಕಂದ್ರೆ ನೀವು ಏನಾದರೂ ಹೇಳಿದ್ರೇ ಗೊತ್ತಾಗೋದು, ಇಲ್ಲಾಂದರೆ ನಮಗೂ ಗೊತ್ತಾಗಲ್ಲ. ನಮಗೆ ಅಷ್ಟೊಂದು ಜಾಸ್ತಿ ಮಾತಾಡೋಕ್ಕೂ ಬರಲ್ಲ. ಏನೋ ಒಂದು ಪ್ರಯತ್ನ, ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದೀವಿ ನಮ್ಮ ಕೈಲಾದಷ್ಟು. ಅದಕ್ಕೆ ನಿಮ್ಮ ಪ್ರೋತ್ಸಾಹ ಇರಬೇಕು ನಮಗೆ. ಬಂದಾಗಿಂದನೂ ಎಲ್ಲೂ ಕರೆಕ್ಟಾಗಿ ಟೈಮ್ಗೆ ಊಟನೇ ಮಾಡ್ತಾ ಇಲ್ಲ. ಇವಾಗ ಟೈಮು 4:20 ಎಲ್ಲೂ ಸಿಗಲಿಲ್ಲ ಆ ರೋಡಲ್ಲಿ. ಈ ರೋಡಲ್ಲಿ ಮೈನ್ ರೋಡ್ಗೆ ಹೋಗಿ ನಿನ್ನೆ ನೈಟ್ ಹೋಗಿದ್ದೆ, ಒಂದು 7-8 ಕಿಲೋಮೀಟ್ರ್ ಹೋಗಬೇಕು. ಒಂದು ಕಡೆ ಹೋಗಬೇಕು, ಹೋಗಿ ಏನಾದರೂ ತಿನ್ಕೊ ಬರಬೇಕು.